ಸಹಕಾರ್ಯದರ್ಶಿಯಾದ ಶ್ರೀಮತಿ ರೇಖಾ ಎಂ ಮಾದನಾಡು, ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಸುರೇಂದ್ರ ಪ್ರಸಾದ್ ಅವರು ಹಾಗೂ ಉಪಾಧ್ಯಕ್ಷರಾದ ಗಿರಿಜಮ್ಮನ್ ಅವರು ಹಾಗೂ ನಿರ್ದೇಶಕರಾದ ಸುಮಂತ ಹಿರೇಮಠ ಅವರು ಹಾಗೂ ಶ್ರೀಮತಿ ಪ್ರತಿಭಾ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಬಿಜೆಪಿಯಿಂದ ಈಶ್ವರಪ್ಪನವರು ಸ್ವಯಂ ನಿವೃತ್ತಿ ಹೊಂದಿರೋದು ನಮಗೆಲ್ಲರಿಗೂ ಬೇಸರವಾದ ಸಂಗತಿ. ಈಗ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಅವ್ರ ಮಗನಾದ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೇಳ್ಕೊಂತೀನಿ. ಯಾಕಂದ್ರೆ ಬಿಜೆಪಿ ಹಿಂದುತ್ವ ಪಕ್ಷ ಆಗಿದ್ರಿಂದ ಎಲ್ಲ ಮಹಿಳೆಯರು ಎಷ್ಟೊತ್ತಿನ ಬೇಕೋ ಅಷ್ಟೊತ್ತಿನಲ್ಲಿ ಯಾವುದು ಭಯ ಇಲ್ಲದೆ ಓಡಾಡ್ಬೋದು. ಈಗ ಬೇರೆ ಪಕ್ಷಗಳು ಆಡಳಿತಕ್ಕೆ ಬಂದ್ರೆ ನಮಗೆ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳಿದ್ರೆ ಯಾವ ಇವರಿಗೂ ಕಾರ್ಯಕರ್ತರಿಗೂ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳಿದ್ರೆ ಯಾರಿಗೂ ಟಿಕೆಟ್ ಕೊಡ್ಬಾರ್ದು. ಎಲ್ಲರಿಗೂ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿ ಅವ್ರವ್ರ ಕಾರ್ಯಕರ್ತರಿಗೆ ಕೊಡ್ಬೇಕು, ಯಾರ ಮಕ್ಕಳಿಗೂ ಕೊಡ್ಬಾರ್ದು. ಅದು ನಮ್ಮ ಮನವಿ. ಇಲ್ಲ ಅಂದ್ರೆ ನಮ್ಮ ಮಗನ ಕಾಂತೇಶ್ ಅವ್ರು ಎಲ್ಲರೂ ಕೊಡ್ಲೇಬೇಕು ಅಂತಾನೆ ನಮ್ಮ ಮನವಿ. ಎಲ್ಲರೂ ಒಂದೇ ಪಾಯಿಂಟ್ ಹೇಳ್ತಾ ಇದ್ದೀವಿ, ಹಾಗಾಗಿ ಹೆಚ್ಚು ವಿವರಣೆ ಬೇಕಾಗಿಲ್ಲ ಅಂತ ಹೇಳ್ತೀನಿ. ಎಲ್ಲರೂ ಒಂದೇನೆ,